ನಮ್ಗೇನ್ ಟಿಕೆಟ್ ಕೊಟ್ರೆ ನಿಲ್ಲೋದಕ್ಕೂ ನಾನು ರೆಡಿ ಇದ್ದೆ. ನಮ್ಗೇನ್ ಟಿಕೆಟ್ ಕೊಟ್ರೆ ನಿಲ್ಲೋದಕ್ಕೂ ನಾನು ರೆಡಿ ಇದ್ದೆ. ನಮ್ಗೇನ್ ಟಿಕೆಟ್ ಕೊಟ್ರೆ ನಿಲ್ಲೋದಕ್ಕೂ ನಾನು ರೆಡಿ ಇದ್ದೆ. ಚಿಕ್ಕಬಳ್ಳಾಪುರದಲ್ಲಿ ನಮ್ಮ ಹೆಸರು ಬಂದಿರತಕ್ಕಂಥದ್ದು ನಿಜ. ಈಗ ಏನು ಹಿರಿಯ ಮುಖಂಡರುಗಳಿಗೆ ದಯಮಾಡಿ ಕೊಡಿ ಅಂತ ನಾನು ಪ್ರಾರ್ಥನೆ ಮಾಡಿದ್ದೆ. ಪಕ್ಷದಲ್ಲಿ ಮಾಡ್ತಕ್ಕಂಥ ಏನೇ ತೀರ್ಮಾನಕ್ಕೆ ನಾನು ಬದ್ಧ ಅಂತ ಹೇಳಿದ್ದೀನಿ. ನಮ್ಗೇನು ಟಿಕೆಟ್ ಕೊಟ್ರೆ ನಿಲ್ಲೋದಕ್ಕೂ ನಾನು ರೆಡಿ ಇದ್ದೆ. ತೀರ್ಮಾನಕ್ಕಾಗಿ ಕಾಯ್ತಾ ಇದ್ದೆ. ಚುನಾವಣೆ ದಿನಾಂಕ ಮತ್ತು ರಿಸಲ್ಟ್ ದಿನಾಂಕ ಕೂಡ ನಿಗದಿ ಆಗಿದೆ. ಈ ನಿಟ್ಟಿನಲ್ಲಿ ಏನು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಕೋಲಾರ ಜಿಲ್ಲೆ ಭಾಗದಲ್ಲಿ ಏನು ನಾವೆಲ್ಲ ಇವತ್ತು ತುಂಬಾ ಯುವಕರಿಗೆ ಪ್ರೋತ್ಸಾಹ ಕೊಟ್ಟು ನಮ್ಮ ಪಕ್ಷದಲ್ಲಿ ಸ್ಥಾನಮಾನ ಕೊಟ್ಟು ಇವತ್ತು ಪಕ್ಷ ದೊಡ್ಡ ಮಟ್ಟಿಗೆ ಬೆಳೆಸ್ತಕ್ಕಂಥ ಅವಕಾಶ ಕೊಟ್ಟಿದೆ. ಈಗೇನು ನಾವೆಲ್ಲ ಮತ್ತೊಮ್ಮೆ ಮೋದಿ ಅಂತಕ್ಕಂಥದ್ದು ಏನು ಅಭಿಯಾನ ಈಗಾಗಲೇ ಶುರು ಮಾಡಿ ಒಂದು ತಿಂಗಳಾಗಿದೆ. ಗೋಡೆ ಬರಹ ಆಯಿತು, ಗ್ರಾಮ ಚಲೋ ಕಾರ್ಯಕ್ರಮ ಆಯಿತು. ನಮ್ಮ ರಾಜ್ಯದಲ್ಲಿ ದೇಶದಲ್ಲಿ ಮೋದಿಯವರು ಕೊಡ್ತಕ್ಕಂಥ 10 ವರ್ಷ ಕೊಡುಗೆಯನ್ನು ನಾವೆಲ್ಲ ಮತದಾರರಿಗೆ ಮನೆ ಮನೆಗೆ ತಲುಪ್ತಕ್ಕಂಥ ಕೆಲಸವನ್ನು ಆಗಲೇ ಹಮ್ಮಿಕೊಂಡಿದ್ದೀವಿ. ಆಗ್ತಕ್ಕಂಥದ್ದು ನಿಶ್ಚಿತ ಆಗಿದೆ. ಕೇವಲ ಬಾಕಿ ಉಳ್ಕೊಂಡಿರ್ತಕ್ಕಂಥದ್ದು ಎಷ್ಟೊಂದು ಸೀಟ್ ಬರ್ತಕ್ಕಂಥದ್ದು 400 NDA ಸೇರಿ 400+ ಆಗತಕ್ಕಂಥದ್ದು ಈಗಾಗಲೇ ಎಲ್ಲ ಸರ್ವೆಗಳಲ್ಲಿ ಬಂದಿದೆ. ಕೋಲಾರ ಚಿಕ್ಕಬಳ್ಳಾಪುರದಲ್ಲಿ ಏನು BJP ಕಡಿಮೆ ಇತ್ತು ಅಂತ ಹೇಳ್ತಕ್ಕಂಥದ್ದು ಉತ್ತರ ಕೊಡ್ತಕ್ಕಂಥ ದಿನ ಹತ್ರ ಬಂದಿದೆ. ಈ ಬಾರಿ ಕೋಲಾರ ಹಾಗೂ ಚಿಕ್ಕಬಳ್ಳಾಪುರದಲ್ಲಿ ಕೂಡ ದೊಡ್ಡ ಮಟ್ಟಕ್ಕೆ BJPನ ಬೆಂಬಲಿಸಿ ನಮ್ಮ ಎಲ್ಲ ಮತದಾರರು ತೀರ್ಮಾನ ಮಾಡಿ ಈಗಾಗಲೇ ಮೋದಿನ ಮತ್ತೊಮ್ಮೆ ಮದುವೆ ಮಾಡಬೇಕಂತಕ್ಕಂಥದ್ದು ನಿಶ್ಚಯ ಮಾಡಿದ್ದಾರೆ. ಈ ನಿಟ್ಟಿನಲ್ಲಿ ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ OBC ಒಂದು ಕಾರ್ಯಕ್ರಮವನ್ನು ಒಂದು ನಮ್ಮ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದಾರೆ. ರಾಜ್ಯದ OBC ಅಧ್ಯಕ್ಷರಾದ ರಘು ಕೌಟಲ್ಯವರು, ನಮ್ಮ ಜಿಲ್ಲಾ ಅಧ್ಯಕ್ಷರು, OBC ಅಧ್ಯಕ್ಷರು, ಮೋರ್ಚಾದ ಎಲ್ಲ ಪದಾಧಿಕಾರಿಗಳು ಬಂದಿದ್ದಾರೆ. ಈ ಕಾರ್ಯಕ್ರಮನ ತಮಗೆಲ್ಲ ಗೊತ್ತಿದೆ. ಈ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಶಿಡ್ಲಘಟ್ಟ ಏನು ನಾವೇನು ಇದು ಲಾಸ್ಟ್ ಟೈಮು ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡಿದ್ದೆ ನಾನು. ನಮ್ಮ ಕಚೇರಿಯನ್ನು ಯಾಕೆ ಇವತ್ತು ಆಯ್ಕೆ ಮಾಡಿಕೊಂಡಿದ್ದಾರೆ ಅಂತ ಹೇಳಿದ್ರೆ ತಮಗೆಲ್ಲ ಗೊತ್ತಿದೆ. ಶಿಡ್ಲಘಟ್ಟದಲ್ಲಿ ಏನು 2 ಬಾರಿ 3 ಬಾರಿ BJPಯಲ್ಲಿ ಟಿಕೆಟ್ ಕೊಟ್ಟಿರ್ತಕ್ಕಂಥವ್ರು ವಾಪಸ್ ಶಿಡ್ಲಘಟ್ಟ ಕಡೆ ಬಂದಿಲ್ಲ ಅಂತಕ್ಕಂಥ ಆಪಾದನೆ ಇತ್ತು. ನಾನು ಬರೋಕ್ಕಿಂತ ಮುಂಚೆ ಪಕ್ಷ ದೊಡ್ಡ ಮಟ್ಟಕ್ಕೆ ನಿಲ್ಲುತ್ತೆ ಅಂತಕ್ಕಂಥ ಉದಾಹರಣೆ ಕೊಡಬೇಕು ಅಂತೇಳಿ ನಾವು ಇವತ್ತು ಏನು ಥಿಯೇಟರ್ನ ಹೊಡೆದಾಕಿ ದೊಡ್ಡ ಆಫೀಸ್ ಮಾಡಿ ಆಫೀಸ್ ಉಳಿಸ್ಕೊಂಡು ಜಿಲ್ಲಾ ಮಟ್ಟಕ್ಕೆ ಸಮಾವೇಶ ಮಾಡ್ತಕ್ಕಂಥ ಕಾರ್ಯಕ್ರಮ ಒಂದು ಇವತ್ತು ಶಿಡ್ಲಘಟ್ಟಕ್ಕೆ ಒಂದು ಸೌಭಾಗ್ಯ ಇದೆ. ಮುಂದಿನ ದಿನಗಳಲ್ಲಿ ಶಿಡ್ಲಘಟ್ಟದಲ್ಲಿ ಕೂಡ BJP ಬಾವುಟ ಹಾರಿಸ್ತದೆ. MP ಚುನಾವಣೆ ಯಾವ ತರ ಒಂದು BJP ಮೈತ್ರಿ ಏನಿದೆ ಈಗಾಗಲೇ ಸೀಟಿಗೆ ಹೋಗಿ JDS ಇಂದ ಕೋಲಾರಕ್ಕೆ ಬೇಕು ಅಂತ ಕೇಳ್ತಾ ಇದ್ದಾರೆ. ಅದು ತೀರ್ಮಾನ ಆಗಿಲ್ಲ, ಇವತ್ತು ನಾಳೆ ತೀರ್ಮಾನ ಆಗುತ್ತೆ. ನಮಗೇನು BJP ಆದರೂ ಒಂದೇ, JDS ಆದರೂ ಒಂದೇ, ಇಬ್ಬರು ಸೇರಿ ಎಲೆಕ್ಷನ್ ಮಾಡ್ತಾರೋದ್ರಿಂದ ಮೋದಿಗೋಸ್ಕರ ಮಾಡ್ತಾರೋದ್ರಿಂದ ಎಲ್ಲ ಸಿದ್ಧತೆ ರೆಡಿ ಆಗಿದೆ. ನಾವೆಲ್ಲ ಸ್ವಾಗತಿಸಿದ್ದೀವಿ, ಯಾರೇ ಕೊಟ್ಟರು ನಾವು ಕೆಲಸ ಮಾಡ್ತೀವಿ. ನಮ್ಮ ಹೆಸರು ಬಂದಿರತಕ್ಕಂಥದ್ದು ನಿಜ. ಈಗ ಏನು ಹಿರಿಯ ಮುಖಂಡರುಗಳಿಗೆ ದಯಮಾಡಿ ಕೊಡಿ ಅಂತ ನಾನು ಪ್ರಾರ್ಥನೆ ಮಾಡಿದ್ದೆ. ಪಕ್ಷದಲ್ಲಿ ಮಾಡ್ತಕ್ಕಂಥ ಏನೇ ತೀರ್ಮಾನಕ್ಕೆ ನಾನು ಬದ್ಧ ಅಂತ ಹೇಳಿದ್ದೀನಿ. ನಮ್ಗೇನು ಟಿಕೆಟ್ ಕೊಟ್ಟರೆ ನಿಲ್ಲೋದಕ್ಕೂ ನಾನು ರೆಡಿ ಇದ್ದೆ. ಈಗಾಗಲೇ ದೊಡ್ಡ ಮಟ್ಟಕ್ಕೆ ಚರ್ಚೆಗಳು ನಡೆದಿದೆ. BJPಗಾದರೂ ಆಗ್ಬೋದು, JDSಗಾದರೂ ಆಗ್ಬೋದು. ಆಗ್ತಕ್ಕಂಥ ನಿರ್ಧಾರ ಇವತ್ತು ನಾಳೆ ತೀರ್ಮಾನ ಆಗುತ್ತೆ. ಅಭ್ಯರ್ಥಿ ಹೆಸರಲ್ಲಿ ಬಾಣ ಗಣ ಯಾವುದ್ರಲ್ಲಿ ಕೋಲಾರಲ್ಲಿ ಈಗೇನು BJPಗಾದ್ರೆ ಯಾರಿಗೆ ಕೊಟ್ಟರು ಮಾಡಬೇಕಂತ ನಮಗೆ ಸೂಚನೆ ಇದೆ. ನಾವೇನು ಇಂಥವರಿಗೆ ಕೊಡಬೇಕಂತ ಹೇಳಿಲ್ಲ. ಈಗಾಗಲೇ ಇರ್ತಕ್ಕಂಥ ನಮ್ಮ MPಯವರು ಸಾಕಷ್ಟು ಕೆಲಸ ಮಾಡಿದ್ದಾರೆ, ಅವ್ರಿಗೆ ಕೊಡಬೇಕಂತ ನಾವು ಕೇಳಿದ್ದೀವಿ. ಅದು ಬಿಟ್ಟು ಬೇರೆ ಪಕ್ಷ ತೀರ್ಮಾನ ಮಾಡ್ತಿದ್ರು ನಾವು ಬದ್ಧವಾಗಿದ್ದೀವಿ ಅಂತ ಹೇಳಿದ್ದೀವಿ. ಓಕೆ ಸರ್.